ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಹಾಲು ಕುಡಿತಾ ಇಲ್ವಾ? ಸೊ ಹಾಲು ಕುಡಿದೇ ಹೋದರೆ ತಾಯಿಯಂದಿರು ಈ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ. ನಾನು ಈಗ ತಿಳಿಸುವಂತಹ ಈ ಒಂದು ಫ್ಲೇವರ್ಡ್ ಹಾಲನ್ನು ನೀವು ರೆಡಿ ಮಾಡಿಕೊಟ್ಟಿದ್ದೆ ಆದರೆ ಮಕ್ಕಳು ದಿನನಿತ್ಯ ನಿಮ್ಮನ್ನು, ಅಮ್ಮ ನನಗೊಂದು ಗ್ಲಾಸ್ ಹಾಲು ಕೊಡು, ಅಮ್ಮ ನನಗೆ ಮತ್ತೊಂದು ಗ್ಲಾಸ್ ಹಾಲು ಕೊಡು ಅಂತ ನಿಮ್ಮನ್ನು ಪೀಡಿಸ್ತಾರೆ. ಸೊ ಬನ್ನಿ, ಹಾಗಿದ್ದರೆ ಅದನ್ನು ಯಾವ ರೀತಿ ರೆಡಿ ಮಾಡೋದು, ಅದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಗೊತ್ತಲ್ವಾ, ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಹಾಲು ಕುಡಿಸೋದಕ್ಕೆ ಎಷ್ಟೊಂದು ಹರಸಾಹಸ ಪಡಬೇಕು ಅಲ್ವಾ? ಏನೇ ಮಾಡಿದರೂ ಮಕ್ಕಳು ಹಾಲು ಕುಡಿಯೋದೇ ಇಲ್ಲ ಅಂತಾರೆ. ದಿನನಿತ್ಯ ಹಾಲಿನ ಲೋಟ ಹಿಡಿದುಕೊಂಡು ಅವರ ಹಿಂದೆ ಓಡೋದೇ ತಾಯಿಗೆ ಒಂದು ಬಹುದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಈ ಹಾಲಿನಲ್ಲಿ ಕ್ಯಾಲ್ಸಿಯಂ, ಮಿನರಲ್ಸ್, ವಿಟಾಮಿನ್ B12, ರೆಬೋಫ್ಲಾವಿನ್ ಇದೆ. ಇದು ಮಕ್ಕಳ ಅಭಿವೃದ್ಧಿಗೆ ತುಂಬಾ ಒಳ್ಳೆಯದು. ಹಾಲು ಕುಡಿಯಲು ಹಠ ಮಾಡುವಂತಹ ಮಕ್ಕಳಿಗೆ ನೀವೇನಾದರೂ ಈ ರೀತಿ ಮಾಡಿಕೊಟ್ರೆ ಹಾಲಿನ ಒಂದು ತೊಟ್ಟನ್ನು ಉಳಿಸೋದಿಲ್ಲ, ಪೂರ್ತಿಯಾಗಿ ಕುಡಿತಾರೆ. ಅಷ್ಟಕ್ಕೂ ಹಾಲನ್ನು ಮತ್ತಷ್ಟು ರುಚಿಕರವಾಗಿ ತಯಾರಿಸಿದಾದರೂ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಬನ್ನಿ. ಎಸ್, ಇವಾಗ ಫಸ್ಟ್ ಟಿಪ್ಪು, ಕಡಲೆಕಾಳು ಪೀನಟ್ ಬಟರ್ ಹಾಲು. ನಿಮ್ಮ ಮಗು ಹಾಲು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ ಅಲ್ವಾ? ಹೀಗಾಗಿ ಒಂದು ಲೋಟ ಹಾಲಿಗೆ 2 ಚಮಚ ಚಾಕ್ಲೇಟ್ ಸಿರಪ್, ಸಕ್ಕರೆ ಹಾಗೂ 1 ಚಮಚ ಪೀನಟ್ ಬಟರ್ ಸೇರಿಸಿ ಮಿಕ್ಸಿಯಲ್ಲಿ ಮಿಶ್ರಣ ಮಾಡಿಕೊಡಿ. ಇದರ ರುಚಿ ಅದ್ಭುತವಾಗಿರುತ್ತದೆ ಹಾಗೂ ನಿಮ್ಮ ಮಗು ಖಂಡಿತ ಹಾಲನ್ನು ಇಷ್ಟಪಟ್ಟು ಕುಡಿಯುತ್ತೆ. ಎಸ್, ಇವಾಗ ಸೆಕೆಂಡ್ ಒಂದು ಡ್ರಿಂಕ್ ನೋಡೋದಾದರೆ ಬಾಳೆಹಣ್ಣಿನ ಹಾಲು. ಎಸ್, ಬಾಳೆಹಣ್ಣು ಆರೋಗ್ಯಕರವಾದಂತಹ ಹಣ್ಣು. ಇದರಲ್ಲಿ ವಿಟಾಮಿನ್ B6, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಮಿನರಲ್ ಇದೆ. ಹಾಲು 1/2 ಟೀ ಚಮಚ, ವೆನಿಲ್ಲಾ ರಸ 1 ಚಮಚ, ಸಕ್ಕರೆ ಹಾಗೂ ಬಾಳೆಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ಬ್ಲೆಂಡ್ ಮಾಡಿ ನಿಮ್ಮ ಮಗುವಿಗೆ ನೀಡಿ. ಈ ಫ್ಲೇವರು ನಿಮ್ಮ ಮಗುವಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್, ಈಗ ಥರ್ಡ್ ಡ್ರಿಂಕು, ಸ್ಟ್ರಾಬೆರಿ ಹಾಲು. ಸ್ಟ್ರಾಬೆರಿಯು ವಿಟಾಮಿನ್ C, ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ನಿಂದ ಸಮೃದ್ಧವಾಗಿದೆ. ಇನ್ನು ಇದರಲ್ಲಿ ಅಧಿಕ ಪ್ರಮಾಣದ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇದ್ದು, ಇದು ಉತ್ತಮ ಕೊಲೆಸ್ಟ್ರಾಲನ್ನು ಹೆಚ್ಚಿಸೋದು ಮಾತ್ರ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಸಹ ನಿಯಂತ್ರಿಸುತ್ತದೆ. ಮಕ್ಕಳಿಗೂ ಸಹ ಸ್ಟ್ರಾಬೆರಿ ಹಾಲು ಎಂದರೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ತಯಾರಿಸೋದು, ಮೊದಲಿಗೆ 1/2 ಲೀಟರ್ ಹಾಲು ತೆಗೆದುಕೊಳ್ಳಿ. ಅದಕ್ಕೆ 3 ಸ್ಕ್ಯೂಬ್ಸ್ ಸ್ಟ್ರಾಬೆರಿ ಐಸ್ ಕ್ರೀಮ್, 3 ಚಮಚ ಸಕ್ಕರೆ, 10 ಸ್ಟ್ರಾಬೆರಿ ಸೇರಿಸಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ. ಇದು ನಿಮ್ಮ ಮಗುವಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡಿಕೊಟ್ರೆ ನಿತ್ಯ ಹಾಲು ಕುಡಿಯೋದಕ್ಕೆ ಅವರೇ ಹಠ ಮಾಡ್ತಾರೆ. ಸೊ ನೆಕ್ಸ್ಟ್, ಈಗ ಫೋರ್ತ್ ಡ್ರಿಂಕು, ರೋಸ್ ಮಿಲ್ಕ್ ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ರೋಸ್ ವಾಟರ್ ಹಾಗೂ ರೋಸ್ ಸಿರಪ್ ಅನೇಕ ಆರೋಗ್ಯಕರ ಉಪಯೋಗಗಳನ್ನು ಹೊಂದಿದೆ. ಹೀಗಾಗಿ ರೋಸ್ ವಾಟರ್ ಹಾಗೂ ಸಿರಪ್ ಸೇರಿಸೋದು ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ಕುಡಿಯೋದಕ್ಕೂ ರುಚಿಕರವಾಗಿರುತ್ತದೆ. ಇದಕ್ಕಾಗಿ 1/2 ಲೀಟರ್ ಹಾಲು, 3 ಚಮಚ ರೋಸ್ ಸಿರಪ್ ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಬೇಕು. ಆನಂತರ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ನಿಮ್ಮ ಮಗುವಿಗೆ ಕೊಡಿ. ಸೊ ನೆಕ್ಸ್ಟ್, ಈಗ 5ನೇ ಡ್ರಿಂಕು, ಚೆರ್ರಿ ಹಾಲು. ಈ ಒಂದು ಚೆರ್ರಿಯಲ್ಲಿ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ, ಪ್ರೋಟೀನ್, ಐರನ್, ವಿಟಾಮಿನ್ C ಮತ್ತು ವಿಟಾಮಿನ್ A ಅಂಶವಿರುತ್ತದೆ. ಇದು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದನ್ನು ತಯಾರಿಸಲು 1/4 ಕಪ್ನಷ್ಟು ಚೆರ್ರಿ, ಅದಕ್ಕೆ 1 ಕಪ್ ಹಾಲು ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ. ಈಗ ಚೆರ್ರಿ ಹಾಲು ಕುಡಿಯಲು ಸಿದ್ಧ. ನೆಕ್ಸ್ಟ್, ಈಗ 6ನೇ ಡ್ರಿಂಕು, ಜೇನುತುಪ್ಪದ ಹಾಲು. ಜೇನುತುಪ್ಪ ದೇಹದ ತೂಕ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡೋದು ಮಾತ್ರವಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದನ್ನು ತಯಾರಿಸಲು 1 ಲೋಟ ಹಾಲು ತೆಗೆದುಕೊಳ್ಳಿ. ಅದಕ್ಕೆ 2 ಟೀ ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದನ್ನು ರಾತ್ರಿ ಹೊತ್ತಿನಲ್ಲಿ ಕುಡಿಯೋದ್ರಿಂದ ನಿದ್ದೆಗೂ ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್, ಈಗ 7ನೇ ಡ್ರಿಂಕು, ಕೇಸರಿ ಹಾಲು. ಕೇಸರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಿಮ್ಮನ್ನು ಚಳಿಗಾಲದ ಸಮಯದಲ್ಲಿ ಬೆಚ್ಚಗಿಡೋದಕ್ಕೆ ಸಹಾಯ ಮಾಡುತ್ತದೆ. ಇದನ್ನು ತಯಾರಿಸೋದು ತುಂಬಾ ಸುಲಭ. ಮೊದಲಿಗೆ ಹಾಲಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿ ನಂತರ 1 ಚಿಟಿಕೆ ಕೇಸರಿ ಹಾಕಿದರೆ ಸಾಕು, ಕೇಸರಿ ಹಾಲು ಕುಡಿಯಲು ಸಿದ್ಧ. ನೆಕ್ಸ್ಟ್, ಈಗ 8ನೇ ಡ್ರಿಂಕು, ಬಾದಾಮ್ ಹಾಲು. ಬಾದಾಮಲ್ಲಿ ಫೈಬರ್, ವಿಟಾಮಿನ್ E, ಪ್ರೋಟೀನ್, ಮ್ಯಾಗ್ನೀಷಿಯಂ ಮತ್ತು ಹೆಚ್ಚಿನ ಪ್ರಮಾಣದ ಆರೋಗ್ಯಕರ ಫ್ಯಾಟ್ ಇದೆ. ಬಾದಾಮಿಯು ನೆನಪಿನ ಶಕ್ತಿಗೆ ತುಂಬಾ ಒಳ್ಳೆಯದು. ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ, ಹಸಿವನ್ನು ಕಡಿಮೆ ಮಾಡುತ್ತೆ. ಬಾದಾಮ್ ಹಾಲು ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು.
ಇದನ್ನು ತಯಾರಿಸುವಂತಹ ವಿಧಾನ, ರಾತ್ರಿ ಕಾಲು ಕಪ್ಪಿನಷ್ಟು ಬಾದಾಮಿಯನ್ನು ನೆನೆಯಲು ಇಡಿ. ಬೆಳಗ್ಗೆ ಒಂದು ಕಪ್ ಹಾಲಿಗೆ ಒಂದು ಕಪ್ಪಿನಷ್ಟು ಬಾದಾಮ್ ಹಾಗೂ ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಆನಂತರ ಚೆನ್ನಾಗಿ ಸೋಸಿ ಮಗುವಿಗೆ ಕುಡಿಯೋದಕ್ಕೆ ನೀಡಿ. ಈ ರೀತಿ ಹಾಲನ್ನು ಪ್ರತಿನಿತ್ಯ ಕೊಟ್ಟರೆ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಇದಷ್ಟು ಇವತ್ತಿನ ಮಾಹಿತಿ. ಯಾಕಂದರೆ ಚಿಕ್ಕ ಮಕ್ಕಳು ಹಾಲು ಕುಡಿಯೋದಕ್ಕೆ ತುಂಬ ಅಂದರೆ ತುಂಬಾ ಹಠ ಮಾಡ್ತಾರೆ, ಯಾಕಂದರೆ ನನಗೂ ಸಹ ಅನುಭವ ಇದೆ. ಸೊ ಈ ರೀತಿ ನೀವು ಈ ಟಿಪ್ಸ್ಗಳನ್ನು ಅಥವಾ ಈ ಪಾನೀಯಗಳನ್ನು ಈ ಒಂದು ವಿಧಾನದಲ್ಲಿ ಮಾಡಿ ಮಕ್ಕಳಿಗೆ ಕೊಡೋದಾದರೆ ಖಂಡಿತ ಮಕ್ಕಳು ಕುಡಿತಾರೆ. ಸೊ ಅವರಿಗೆ ಎಲ್ಲ ರೀತಿಯ ಒಂದು ಪೋಷಕಾಂಶಗಳು ಸಹ ದೊರೆಯುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಬರೆದು ನನಗೆ ತಿಳಿಸಿ. ಸೊ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.